92 ಚುಕ್ಕಿ 7 ಅಂದ್ರೆ 92.7 ಬಿಗ್ ಎಫ್ ಎಂ ಇದು ಬೇಕು ಅಂತ ಹೇಳಿದ್ದು, ಯಾಕಂದ್ರೆ ಸ್ಕೋಪ್ ತಗೊಳ್ತಾ ಇದ್ದೀನಿ. ಅನ್ಪ್ಲಗ್ ವಿತ್ ಮಯೂರ್ನಲ್ಲಿ ನಾನೇ ಮಯೂರ ಮಾತಾಡ್ತಿರೋದು. ಹಾಗೊಮ್ಮೆ ಈಗೊಮ್ಮೆ ಈ ತರ ಮಾತಾಡಿದ್ರೇನೆ ನಮ್ಮ ಕ್ರಿಯೇಟಿವಿಟಿ ಚೆನ್ನಾಗಿ ಓಡುತ್ತೆ ಅಂತ ನಮ್ಮ ಬಾಸ್ ಹೇಳಿದ್ದಾರೆ. ಸೊ ಅದನ್ನ ಹಾಗೆ ಮಾಡ್ತಾ ಇದೀವಿ. ಈಗ ನಮ್ಮ ಜೊತೆ ಸ್ಟುಡಿಯೋಸಲ್ಲಿ ಚೇತನ್ ಸೋಸ್ಕಾ ಅವರು ಕೂತಿದ್ದಾರೆ. ಸೋಸ್ಕಾ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ, ಸೆನ್ಸ್ ಆಫ್ ಸೌಂಡ್ ಕ್ರಿಯೇಟರ್ಸ್ ಆಲ್ಮಗಮೇಟೆಡ್, ಆಮ್ ಐ ರೈಟ್? ಹೌದಾ? ಇನ್ನೊಂದ್ಸಲಿ ಹೇಳ್ಬಿಡಿ ಚೇತನ್, ನಾನು ಮರ್ತೋಗ್ತಾ ಇದ್ದೀನಿ. ಅಮಾಲ್ಗಮೇಟೆಡ್ ಏನೋ ಒಂದು. ಇಷ್ಟೊತ್ತರೆಗೂ ಖುಷಿ ಖುಷಿಯಾಗಿ ಚೆನ್ನಾಗಿದ್ದಾರೆ. ಚೇತನ್ ಸೋಸ್ಕಾ ಅವ್ರು ಮುಂದಕ್ಕೆ ಹೇಗಿರ್ತಾರೆ ಅಂತ ಸ್ವಲ್ಪ ಎರಡು ಮೂರು ಹಾಡಿನ ಅಲ್ಲ ಎರಡು ಮೂರು ಪ್ರಶ್ನೆಗಳ ನಂತರ ನೋಡೋಣ. ರಾಪಿಡ್ ಫೈರ್ ರೌಂಡ್ ಹಾಡಕ್ಕೆ ರೆಡಿ ಇದ್ರ? ಅನ್ಕೊಂತೀನಿ. ಅನ್ಕೊಂಡಿದ್ದೀರ? ಯಾರಿಗೆ ಹೇಳೋಣ ಇವರ ಪ್ರಾಬ್ಲಮ್? ವೇಣುವರೇ ಸಪೋರ್ಟ್ ಕೊಡಕ್ಕೆ ರೆಡಿ ಇದ್ದೀರಾ? ಅವರು ನೋಡಿ ಗ್ರೋ, ನಂಗೆ ಗೊತ್ತಮ್ಮ ಇದು ಹೆಂಗೆ ಅಂತ. ಎನಿವೆ ಅಷ್ಟೊಂದು ಕಷ್ಟ ಇಲ್ಲ ಬಿಡ್ರಿ, ಯಾಕಂದ್ರೆ ತುಂಬ ಈಸಿ ಮಾಡಿದ್ದೀನಿ ನಿಮಗೋಸ್ಕರ. ಯಾರ ನೀ ದೇವತೆ? ಯಾರು ನಿಮ್ಮ ದೇವತೆ? ಆಗಲೇ ಹೇಳ್ಬಿಡಿದೆ ನಿಮ್ಮ ಹೆಂಡತಿ ಅಂತ ಹೇಳ್ತೀರಾ. ನಿಮ್ಮ ಹೆಂಡತಿ ಹೆಸರು ಹೇಳ್ಬಿಡ್ರಿ ಪಾಪ. ಲಾವಣ್ಯ. ಏನಿವೆ ಮದುವೆ ಆಗೋಕೆ ಮುಂಚೆ ಯಾರಾದರೂ ಸಿಂಡ್ರಲಾ ಇದ್ರ ಲೈಫಲ್ಲಿ? ಕನ್ಸಲ್ಟಿದ್ರು. ಕನ್ಸಲ್ಟಿದ್ರ? ಯಾರು? ಐಶ್ವರ್ಯ ರೈ. ಸಿಂಗರ್ಸ್ಗೆ ತುಂಬಾ ಸಿಂಡ್ರೆಲ್ಲಾಸ್ ಇರ್ತಾರೆ. ಇರ್ತಾರೆ ಅಲ್ಲ ಸಿಂಡ್ರೆ ಲಾಸ್ ಆಗ್ಬಿಡ. ಎನಿವೆ ನಾವೆಲ್ಲ ವಂಡರ್ ಲಾ ಅವೆಲ್ಲ. ಎನಿವೆ ಓಕೆ, ನಾವು ಸ್ಯಾಂಡಲ್ವುಡ್ ನ ಸಿಂಡ್ರೆಲ್ಲಾ ಯಾರು ನಿಮ್ಮ ಪ್ರಕಾರ ಈ ಸ್ಯಾಂಡಲ್ವುಡ್ ಅಲ್ಲಿ ಪ್ರೆಸೆಂಟ್ಲಿ? ರಮ್ಯಾ. ಇವ್ರ ಟೇಸ್ಟ್ ನನ್ನ ಟೇಸ್ಟ್ ಹಂಗೆ ಡಿಟೋರಿ. ಐಶ್ವರ್ಯ ರೈ, ರಮ್ಯಾ ನನ್ನ ಇಬ್ರು ಫೇವ್ರೇಟ್. ಓಕೆ, ಯಾರಿಗೆ ಹೇಳೋಕೆ ಹೊರಟಿದ್ದೀರಾ ನಿಮ್ಮ ಪ್ರಾಬ್ಲಮ್ನ? ಯಾರು ಕೇಳ್ತಾರೋ ಅವ್ರಿಗೆಲ್ಲ. ಸದ್ಯಕ್ಕೆ ನಾವೇ ಇದ್ದೀವಿ. ಎನಿವೆ ಈಗ ನಾನೊಂದು ಪದ ಹೇಳ್ತೀನಿ, ಪದಕ್ಕೆ ಅನುಗುಣವಾಗಿ ಒಂದು ಸಿಂಗರ್ ಹೆಸರನ್ನ ಹೇಳಬೇಕು. ಓಕೆ, ಪದ ಹೇಳಿದ ತಕ್ಷಣ ಈ ಸಿಂಗರ್ ಹೆಸರು ನಾಪಕಕ್ಕೆ ಬರುತ್ತೆ ಅಂತ. ಐ ನೀಡ್ ಆನೆಸ್ಟ್ ಆನ್ಸರ್ಸ್, ವಿ ಬಿಲೀವ್ ಇನ್ ಆನೆಸ್ಟಿ. ಓಕೆ, ನೋ ಡಿಪ್ಲೊಮಸಿ. ನನ್ನ ಶೋಲಿ ಡಿಪ್ಲೊಮಸಿ ಎಲ್ಲ ಮಾನ ಮರ್ಯಾದೆ ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ಬರಬೇಕು, ಆ ಕವಚನ ಎಲ್ಲ ಹಾಕೊಳ್ಳಂಗಿಲ್ಲ. ಓಕೆ, ಮೊದಲನೇ ವರ್ಡ್ ಕಡ್ಡಿ. ಅದ್ನಾನ್ ಸಾಮಿ. ಅದ್ನಾನ್ ಸಾಮಿ. ಓಕೆ, ಅದ್ನಾನ್ ಸಾಮಿ ತಗೊಳಕ್ಕಲ್ಲ, ಯಾಕಂದ್ರೆ ಯಾವ ಕನ್ನಡ ಸಿಂಗರ್ಸ್? ಇದ್ರ ಬಗ್ಗೆ ನಾವು ಬರೀ ಕನ್ನಡದ ಬಗ್ಗೆ ಈಗ ನಾನು ಹೇಳ್ತಾ ಇದ್ದೀನಿ. ಕನ್ನಡ ಸಿಂಗರ್ಸ್ ನಾವು ಮಾತಾಡೋದೆಲ್ಲ ಬರೀ ಕನ್ನಡ, ಕಸ್ತೂರಿ ಕನ್ನಡ. ನಾನೇ ನೆನ್ಬರ್ತೀನಿ ರೀ, ಸಣ್ಣಕ್ಕಿದೆ ನೋಡಿ, ಸಣ್ಣಕ್ಕಿದ್ದಾರೇನ್ರಿ? ಸಣ್ಣಕ್ಕಿದ್ರು ಈಗ ನೋಡಿ ಸಿಕ್ಸ್ ಪ್ಯಾಕ್ ಬರ್ತಾ ಇದೆ ಈಗ. ಫ್ಯಾಮಿಲಿ ಪ್ಯಾಕ್ ನಾನು ಹೇಳಿಲ್ಲ, ನೀವೇ ಹೇಳ್ಬಿಟ್ರಿ. ಎನಿವೆ ಫಿಟ್ಟಿಂಗ್ ಮಾಸ್ಟರ್. ನೀನೇ ನನ್ನ ಸಿಂಡ್ರೆಲ್ಲಾ. ಕಮ್ ಆನ್ ಚೇತನ್ ಸೋಸ್ಕಾ. ಇದವರೆಗೂ ಎಲ್ಲರೂ ಆನೆಸ್ಟ್ ಆಗಿ ಆನ್ಸರ್ಸ್ ಕೊಟ್ಟಿದ್ದಾರೆ, ಸೊ ಯು ಹ್ಯಾವ್ ಟು ಗಿವ್ ಇಟ್. ನೋಡಿ ಶೋಲಿ ಬರುವಂಥ ಉತ್ತರಗಳನ್ನೆಲ್ಲ ನಾವು ಕೇವಲ ತಮಾಷೆಗೋಸ್ಕರ ಮಾಡೋದು, ಸೊ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಆಕ್ಚುಲಿ ಒಬ್ಬ ಸಿಂಗರ್ ಇದ್ದಾರೆ, ಅವ್ರನ್ನ ಬೆಳಕಿಗೆ ಬಂದಿಲ್ಲ. ಹಾಂ, ಅಪ್ಕಮಿಂಗ್ ಸಿಂಗರ್. ಯಾರು ಹೆಸರು? ಮಯೂರ್ ಅಂತ. ಓ ಮೈ ಗಾಡ್, ನನಗೆ ನನ್ನ ಬುಡಕ್ಕೆ ಹತ್ಬಿಟ್ರಲ್ಲಪ್ಪ ಇವರು. ಎನಿವೆ ಅಪ್ಕಮಿಂಗ್ ಸಿಂಗರ್ ಅಂದ್ರಲ್ಲ ಅಷ್ಟಕ್ಕಾರು ಖುಷಿ ಆಯಿತು. ಐ ವಿಲ್ ಟೇಕ್ ಇಟ್. ಓಕೆ, ನಾನು ಫಿಟ್ಟಿಂಗ್ ಮಾಸ್ಟರ್ ಒಂಥರದಲ್ಲಿ. ಫಿಟ್ಟಿಂಗ್ ಮಾಸ್ಟರ್ ಯಾಕಂದ್ರೆ ನಾನು ವರ್ಕ್ ಮಾಡೋದು ಎಫ್ ಎಮ್. ಎಫ್ ಎಮ್ ಅಂದರೆ 92.7 ಬಿಗ್ ಎಫ್ ಎಮ್, ಅದಕ್ಕೋಸ್ಕರ. ಗುಡ್ ಒನ್, ಗುಡ್ ಒನ್. ಓಕೆ, ಟೋಟಲ್ ಟೈಮ್ ಪಾಸ್ ಸಿಂಗರ್. ಟೋಟಲ್ ಟೈಮ್ ಪಾಸ್ ಸಿಂಗರ್ ನಾನೇ ರೀ. ಏ ಇಲ್ಲ, ಒಂದ್ಸಲಿ ಒಬ್ರಿಗೆ ಅಷ್ಟೇ, ಒಂದಕ್ಕೆ ಮಾತ್ರ ಎಲಿಜಿಬಿಲಿಟಿ. ಈಗ ಆಲ್ರೆಡಿ ಫಸ್ಟ್ ಕಡ್ಡಿ ನೀವು ಹೇಳಕ್ ಹೋಗಿದೆ. ಇದು ಒಂದೇ ವ್ಯಕ್ತಿಲಿ ಹಲವಾರು ರೂಪ, ಹಲವಾರು ರೂಪ. ಅಯ್ಯೋ, ಒಂದು ರೂಪ ಹಲವಾರು. ತಗೊಂತೀನಿ ನೋಡೋಣ. ಮಲ್ಲಿಗೆ ಹೂವ. ಮಲ್ಲಿಗೆ ಹೂವ. ಎಲ್ಲರೂ ಈಶ್ವರಿಯವ್ರನ್ನ ಬರ್ತಾರೆ, ತುಂಬಾ ಮಲ್ಲಿಗೆ ಹೋಗ್ಬಿಡ್ತಾರೆ. ಯಾ ಬಾತ್, ವೆರಿ ನೈಸ್, ವೆರಿ ನೈಸ್, ರಿಯಲಿ ಅಪ್ರಿಶಿಯೇಟ್ ಮಾಡಕ್ಕೆ. ಶಬಾಷ್. ಥ್ಯಾಂಕ್ ಯು. ಶಬಾಷ್ ಅಂದಿದ ತಕ್ಷಣ ನಾಪಕಕ್ಕೆ ಬರೋಂಥ ಸಿಂಗರ್ ಯಾರು? ಶಬಾಷ್ ಅಂದಿದ ತಕ್ಷಣ ಎಸ್ ಪಿ. ಫ್ಯಾಂಟಾಸ್ಟಿಕ್. ನೋ ವರ್ಡ್ಸ್, ಕರೆಕ್ಟಾಗಿ ಹೇಳಿದ್ದಾರೆ. ಎರಡು ಮಾತ್ರ ಸರಿಯಾಗಿ ಆನ್ಸರ್ ಮಾಡಿಲ್ಲ. ಸದ್ಯಕ್ಕೆ ಇವರು ರ್ಯಾಪಿಡ್ ಫೈರ್ ರೌಂಡನ್ನು ಮುಕ್ತಾಯ ಮಾಡಿಲ್ಲ, ಯಾಕಂದರೆ ಇನ್ನೂ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಷ್ಟಕರವಾಗುತ್ತೆ. ಅದು ವೇಣುವರಿಗೆ ಗೊತ್ತು, ಮುಂದಿನ ಪ್ರಶ್ನೆಗಳೆಲ್ಲ ಹೇಗಿರುತ್ತೆ ಅಂತ. 92.7 ಬಿಗ್ ಎಫ್ ಎಮ್ ಅಲ್ಲಿ ನನ್ನ ಜೊತೆ ಸ್ಟುಡಿಯೋಸಲ್ಲಿ ಚೇತನ್ ಸೋಸ್ಕಾ ಅವರು ಇದ್ದಾರೆ. ನನ್ನನ್ನು ಎಫ್ ಎಮ್ ಅಂತ ಕರೆದಿದ್ದಾರೆ. ಎಫ್ ಎಮ್ ಅಂತ ಕೇಳ್ತಾ ಇರೋ ಜನರಿಗೆ ಏನು ಅಂತ ಗೊತ್ತು, ಆದರೆ ಎಫ್ ಎಮ್ ಅಂದರೆ ಫಿಟ್ಟಿಂಗ್ ಮಾಸ್ಟರ್ ಮಯೂರ್ ಅಂತ. ನಗಲು ನೀನು ಹೂವಂತೆ ನುಡಿವ ಮಾತು ಹಾಡಂತೆ ಬಳಿಗೆ ಬಂದೆ ಮಿಂಚಂತೆ ಮರೆತು ಹೋದೆ ನಾ ಚಿಂತೆ ಚೆಲುವೆಯ ಸ್ನೇಹವೇನೋ
ಒಲವಿನ ಭಾವವೇನೋ, ಪ್ರಣಯದ ಕವಿತೆಯೇನೋ, ಕಲಿಸಿದೆ ಬಂದು ನೀನು ಗೀತಾ ಗೀತಾ ಸಂಗೀತ ಏಕೆ ಹೀಗೆ ದೂರವಾದೆ ಎಲ್ಲಿ ಹೋದೆ ನಯನವ ಸೆಳೆದ ಗೀತ ನನ್ನ ಕನಸಲಿ ಕುಣಿದ ಗೀತ ನನ್ನ ಮನವನ್ನು ಅರಿತ ಗೀತ ನನ್ನ ಉಸಿರಲಿ ಬೆರೆತ ಗೀತ 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 ಸಂಗೀತ ಏಕೆ ಹೀಗೆ ದೂರವಾದೆ ಎಲ್ಲಿ ಹೋದೆ ನಯನವ ಸೆಳೆದ ಗೀತ ನನ್ನ ಕನಸಲಿ ಕುಣಿದ ಗೀತ ನನ್ನ ಮನವನ್ನು ಅರಿತ ಗೀತ ನನ್ನ ಉಸಿರಲಿ ಬೆರೆತ ಗೀತ 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 ಸಂಗೀತ ಜೀವನವೇ ಇಲ್ಲ ಗೆಳತಿ ಕಂಬನಿ ಇಲ್ಲದ ಕಂಗಳಿಲ್ಲ ದುಃಖ ಇಲ್ಲದ ಮನಸ್ಸು ಇಲ್ಲವೇ ಬರಿ ಸುಖವ ಕಂಡ ಮನುಜನಿಲ್ಲ ನಮ್ ಪ್ರೀತಿ ಸಾಯೋದಿಲ್ಲ ಅದಕ್ಕೆಂದು ಸೋಲೇ ಇಲ್ಲ ನನ್ನಾಳೆ ನಂಬು ಸಿರೆ ನನಗಾಗಿ ಜನಿಸಿದೆ ನೀನು ನನ್ನೊಳಗೆ ನೆಲೆಸಿದೆ ನೀನು ನಿನಗಾಗೆ ಬದುಕುವೆ ನಾನು ನೀ ನನ್ನಾಗಲಿದ ಕ್ಷಣವೇನ ನಿನಗಿಂತ ಮೊದಲೇ ಮಡಿವೆ ಜನುಮದ ಗೆಳತಿ ಉಸಿರಿನ ಒಡತಿ ಮರೆತರೆ ನಿನ್ನ ಮಡಿವೆನು ಚಿನ್ನ ನನ್ನುಸಿರೆ ನನ್ನುಸಿರೆ ಜೊತೆಯಲ್ಲಿರುವೆ ಎಂದು ಜೊತೆಯಲ್ಲಿರುವೆ ಎಂದು ಜೊತೆಯಲ್ಲಿರುವೆ ಎಂದು ಜೊತೆಯಲ್ಲಿರುವೆ